सर्वेभ्यः छात्रेभ्यः विद्यार्थिभ्यः हार्दं स्वागतं व्याहरामि। वरपरीक्षणम् इति पाठे वयं स्मः। एतावत् पर्यन्तं आरम्भतः अष्टश्लोकाः पाठिताः सन्ति। नवमश्लोकाद् आरभ्य अद्य अग्रे सरामः, अग्रे अवगच्छामः। एतावत् पर्यन्तं कथावस्तु देवलस्य कन्या सुवर्चला विवाहसमयं प्राप्ता, कस्मै देया एषा सुवर्चला इति देवलः चिन्तयति। तस्मिन् समये सुवर्चला आगत्य माम् अन्धाय अनन्धाय च देहि इति प्रार्थयति। परन्तु एतत् न शक्यम् इति यदा पिता चिन्तयति तदा सुवर्चला आगत्य योग्यं वरम् आनयतु, अहमेव वरयिष्ये इति कथयति। तथैव अस्तु इत्युक्त्वा देवलः स्वशिष्यान् कथयति, मम कन्यां निर्वेष्टुकामाः ये सन्ति तान् आनयत इति सूचयति। शिष्याः सर्वत्र गताः एतां वार्तां सर्वत्र प्रापयन्ति। ततः परं किं भवति इति पश्यामः। ऋषेर्मत्वा प्रभावं ते कन्यायाश्च द्विजोत्तमाः, अनेकमुनयस्तूर्णं संप्राप्ता देवलाश्रमम्। ಒಳ್ಳೆಯ ಋಷಿ, ಅವನ ಒಳ್ಳೆಯ ಮಗಳು, ಸುಂದರಿಯಾದವಳು, ಅವಳನ್ನು ನಾನು ಮದುವೆಯಾಗಬೇಕು, ನಾನು ಮದುವೆಯಾಗಬೇಕು ಅಂತ ಅನೇಕ ಋಷಿಕುಮಾರರು ಮದುವೆಯಾಗಬೇಕು ಅಂತ ಬಂದರು ಅಂತ ಈ ಶ್ಲೋಕ ಹೇಳುತ್ತೆ. ಋಷೇಹೇ ಮತ್ವಾ ಪ್ರಭಾವಂ ತೇ ಕನ್ಯಾಯಾಃ ಚ ದ್ವಿಜೋತ್ತಮಃ ಅನೇಕ ಮುನಯಃ ತೂರ್ಣಂ ಸಂಪ್ರಾಪ್ತಾಃ ದೇವಲಾಶ್ರಮಂ ಅಂತರ್ಥ. ಅನ್ವಯಾರ್ಥಂ ಪಶ್ಯಾಮಃ. ಋಷೇಃ ಕನ್ಯಾಯಾಶ್ಚ ಪ್ರಭಾವಂ ಮತ್ವಾ ಅಂತ ಉಭಯಂ ಮಿಲಿತ್ವಾ ಏಕತ್ರೈವ ಕಥಯತಿ. ಋಷಿಯ ಪ್ರಭಾವವನ್ನು ತಿಳಿದು ಅವನ ಕನ್ಯೆಯಾದ ಸುವರ್ಚಲಾಳ ಪ್ರಭಾವವು ಅಷ್ಟೇ ಪ್ರಭಾವಶಾಲಿಯಾಗಿರೋದು. ಅದರಿಂದ ಕನ್ಯಾಯಾಶ್ಚ ಮದುವೆಯಾಗಲಿಕ್ಕೆ ಸಿದ್ಧಳಾದ ಕನ್ಯೆಯ ಪ್ರಭಾವಂ ಮತ್ವಾ ಪ್ರಭಾವವನ್ನು ಅರಿತು, ಮತ್ವಾ ಜ್ಞಾತ್ವಾ ಅವಗತ್ವ ಇತ್ಯರ್ಥ, ಅವಗಮ್ಯ ಇತ್ಯರ್ಥ. ಮತ್ವಾ ತಿಳಿದು ತೇ ಅನೇಕ ಮುನಯ ಅನೇಕ ಮುನಿಗಳು, ದ್ವಿಜೋತ್ತಮ ಬ್ರಾಹ್ಮಣೋತ್ತಮ, ತೂರ್ಣಂ ಶೀಘ್ರಂ ಇತ್ಯರ್ಥ, ತೂರ್ಣಂ ದೇವಲಾಶ್ರಮಂ ಸಂಪ್ರಾಪ್ತಃ, ದೇವಲನ ಆಶ್ರಮಕ್ಕೆ ಅವರೆಲ್ಲರೂ ಬಂದರು. ವಿಪ್ರಶ್ರಿ ಅಂತ ಹೇಳಿದ್ವಿ, ಅವನದೇ ಆಶ್ರಮ ಇತ್ತು. ಅನೇಕ ಛಾತ್ರರು ಅಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ರು. ಅಂತಹ ವಿಪ್ರಶ್ರಿಯ ದೇವಲನ ಆಶ್ರಮಕ್ಕೆ ಅನೇಕ ಮುನಿಗಳು ಆಗಮಿಸಿದರು. ಮುನಿಗಳು ಅಂದರೆ ಮುನಿಕುಮಾರಕರು ಇತ್ಯರ್ಥ. ದೇವಲಾಶ್ರಮಂ ಸಂಪ್ರಾಪ್ತಃ ಇತ್ಯರ್ಥ. ಸುಲಭಾರ್ಥ. ಋಷೇರ್ಮತ್ವಾ ಪ್ರಭಾವಂ ತೇ ಕನ್ಯಾಯಾಶ್ಚ ದ್ವಿಜೋತ್ತಮಃ ಅನೇಕ ಮುನಯಸ್ತೂರ್ಣಂ ಸಂಪ್ರಾಪ್ತ ದೇವಲಾಶ್ರಮಂ ಇತಿ. ಅನಂತರಂ ಪಶ್ಯಾಮಃ. ಅನುಮಾನ್ಯ ಯಥಾ ನ್ಯಾಯಂ ಮುನೀನ್ ಮುನಿಕುಮಾರಕಾನ್ ಅಭ್ಯರ್ಚ್ಯ ವಿಧಿವತ್ ತತ್ರ ಕನ್ಯಾಮಾಹ ಪಿತಾಮಹಾನ್ ಇತಿ. ಅನುಮಾನ್ಯ ಯಥಾ ನ್ಯಾಯಂ ಮುನೀನ್ ಮುನಿಕುಮಾರಕಾನ್ ಅಭ್ಯರ್ಚ್ಯ ವಿಧಿವತ್ ತತ್ರ ಕನ್ಯಾಂ ಆಹ ಪಿತಾ ಮಹಾನ್ ಇತ್ಯರ್ಥ. ಪದಗಳೆಲ್ಲ ವಿಭಾಗವಾಗಿಯೇ ಇದೆ. ಪದಶಃ ಅರ್ಥವನ್ನು ಏಕವಾರಂ ಪಶ್ಯಾಮಃ. ತತ್ರ ಸುವರ್ಚಲಾಳನ್ನು ವಿವಾಹವಾಗಬೇಕು ಎನ್ನುವ ದೃಷ್ಟಿಯಿಂದ ಅಲ್ಲಿ ಅನೇಕರು ಬಂದಿದ್ದಾರೆ ಅಂತ ಹೇಳಿದಲ್ಲ, ತತ್ರ ಆ ಬಂದವರಲ್ಲಿ ಮುನಿಗಳೂ ಬಂದಿದ್ರು. ಮುನೀನ್ ಅಂತ ಹೇಳ್ತಾನೆ ಮುನಿಗಳನ್ನು. ಮುನಿಕುಮಾರಕಾನ್ ಮುನಿಕುಮಾರಕರು ಬಂದಿದ್ರು. ಯಾಕೆಂದರೆ ಸುವರ್ಚಲ ಯಾವುದೇ ವಯಸ್ಸಿನ ನಿರ್ಬಂಧ ಹಾಕಲಿಲ್ಲ. ಮಾಂ ಅಂಧಾಯ ಅನಂಧಾಯ ಚ ದೇಹಿ
ಏನ ಸಹ ಮಾಂ ಭರತಿ ಅಂತ ಹೇಳಿದ್ಲವನು. ಅದಕ್ಕೋಸ್ಕರ ಮುನಿಗಳು ಬಂದಿದ್ರು, ಮುನಿಕುಮಾರಕಾನ್ ಬಂದಂತಹ ಮುನಿಕುಮಾರಕರನ್ನ ಯಥಾನ್ಯಾಯಂ ಅನುಮಾನ್ಯ ಅಂತ ಅರ್ಥ. ಯಥಾನ್ಯಾಯಂ ಯಥಾಯೋಗ್ಯವಾಗಿ, ಯಾರ್ಯಾರ ಯೋಗ್ಯತೆ ಎಷ್ಟೋ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅನುಮಾನ್ಯ ಅಂತ ಅರ್ಥ. ಅನುಮಾನ್ಯ ಅಂದರೆ ಅನುಮಾನಗೊಂಡು ಅಂತ ಅರ್ಥ ಅಲ್ಲ, ಅನುಮಾನ್ಯ ಅಂದರೆ ಉಪಚಾರವನ್ನು ಮಾಡಿ, ಉಪಚರ್ಯ ಅಂತ ಅರ್ಥ, ಉಪಚಾರವನ್ನು ಮಾಡಿ ಅನುಮಾನ್ಯ. ವಿಧಿವತ್ ಅಭ್ಯರ್ಚ, ಶಾಸ್ತ್ರೋಕ್ತವಾದ ವಿಧಿ ಏನಿದೆಯೋ ಆ ವಿಧಿಗೆ ಅನುಗುಣವಾಗಿ ಅವರನ್ನೆಲ್ಲ ಪೂಜೆ ಮಾಡಿ, ಅಭ್ಯರ್ಚ ಸಂಪೂಜ್ಯ ಇತ್ಯರ್ಥ. ವಿಧಿವದ ಅಭ್ಯರ್ಚ, ಮಹಾನ್ ಪಿತ ಶ್ರೇಷ್ಠ ತಂದೆ ದೇವಲ ಎಂಬವನು, ಅವನು ಕನ್ಯಾಂ ಆಹ ತನ್ನ ಮಗಳನ್ನು ಕುರಿತು ಹೇಳ್ತಾನೆ. ಹೀಗೆ ಏನು ಹೇಳ್ತಾನೆ ಅನ್ನೋದನ್ನು ಮುಂದೆ ನೋಡೋಣ. ಹೀಗೆ ವಿವಾಹವಾಗುವುದಕ್ಕೆ ಅಂತ ಬಂದಂತಹ ಎಲ್ಲ ಮುನಿಗಳನ್ನು, ಮುನಿಕುಮಾರಕರನ್ನು ಯಥಾಯೋಗ್ಯವಾಗಿ ಪೂಜಿಸಿ ತನ್ನ ಮಗಳಿಗೆ ಹೇಳಿದ ಅಂತ. ಏನು ಹೇಳಿದ ಅಂತ ನೋಡೋಣ. ಏಮೀತೇಷು ವರಂ ಭದ್ರೇ ತ್ವಮಿಚ್ಛಸಿ ಮಹಾವ್ರತಂ ತಂ ಕುಮಾರಂ ವೃಣೀಶ್ವಾದ್ಯ ತಸ್ಮೈ ದಾಸ್ಯಾಮ್ಯಹಂ ಶುಭೇ ಅಂತ. ಹಿಂದಿನ ಕಾಲದಲ್ಲಿ ಮದುವೆಯಾಗುವ ಕನ್ಯೆಗೆ ಪೂರ್ಣ ಸ್ವಾತಂತ್ರ್ಯ ಇತ್ತು. ಅದಕ್ಕೆ ತಂದೆ ಹೇಳ್ತಾನೆ, ಏ ಅಮೀ, ಏ ಮೀ ಅಂತಿದ್ದಾನೆ, ಏ ಅಮೀ ತೇಷು ವರಂ ಭದ್ರೇ ತ್ವಂ ಇಚ್ಛಸಿ ಮಹಾವ್ರತಂ ತಂ ಕುಮಾರಂ ವೃಣೀಶ್ವ ಅದ್ಯ ತಸ್ಮೈ ದಾಸ್ಯಾಮಿ ಅಹಂ ಶುಭೇ ಇತಿ ಪದಚ್ಛೇದ. ಅನ್ವಯಾನುಗುಣಂ ಅರ್ಥಂ ಪಶ್ಯಾಮಃ. ಭದ್ರೇ ಮಂಗಲೇ ಇತ್ಯರ್ಥ, ಸುಮಂಗಲೇ ಇತ್ಯರ್ಥ, ಮಂಗಳಕರಳೇ ಅಂತರ್ಥ. ಯೇ ಅಮೀ, ಅಸೌ ಅಮೋ ಅಮೀ ಅಂತ ಪದ ಇರೋದು. ಅಮೀ ಅಂದರೆ ಇವರು ಅಂತರ್ಥ. ಯೇ ಅಮೀ, ಯಾವ ಇವರು ಬಂದವರಿದ್ದಾರೆ, ಮುನಿಗಳು ಮುನಿಕುಮಾರಕರು ಇದ್ದಾರೋ, ಅಮೀ ತೇಷು ಅವರಲ್ಲಿ ಬಂದವರಲ್ಲಿ, ಮಹಾವ್ರತಂ ತಂ ವರಂ ಇಚ್ಛಸಿ, ಯಾರು ಮಹಾವ್ರತಂ ಅಂತ ಹೇಳ್ತಾನೆ. ಮಹಾವ್ರತಂ ಅಂತಂದರೆ ಶ್ರೇಷ್ಠವಾದ ಸಾಧನೆಯನ್ನು ಮಾಡಿದವರು ಅಂತರ್ಥ. ಮಹಾವ್ರತಂ ಮಹತ್ ವ್ರತಂ ಯಸ್ಯ ಸಹ ಮಹಾವ್ರತಂ ಅಂತ ಅರ್ಥಾರೆ. ಅಂತಹ ವ್ಯಕ್ತಿಯನ್ನು ಮಹಾವ್ರತಂ ತ್ವಂ ವರಂ ಇಚ್ಛಸಿ, ನೀನು ವರನನ್ನಾಗಿ ಪಡೆಯಬೇಕು ಅಂತ ಬಯಸಿದರೆ, ಇಚ್ಛಸಿ ತಂ ಕುಮಾರಂ, ಯಾರನ್ನು ನೀನು ಬಯಸ್ತೀಯೋ ಅಂತಹ ಕುಮಾರನನ್ನು ಅದ್ಯ ವೃಣೀಶ್ವ ಇವತ್ತು ನೀನು ಸ್ವೀಕರಿಸು. ತುಂಬ ಜನ ಬಂದಿದ್ದಾರೆ, ಬಂದವರಲ್ಲಿ ನಿನಗೆ ಯೋಗ್ಯರಾದವರು ಯಾರು ಅಂತ ತೋರ್ತಾರೋ ಅವರನ್ನು ವೃಣೀಶ್ವ ಸ್ವೀಕುರು ಇತ್ಯರ್ಥ. ವೃಣೀಶ್ವ ಶುಭೇ ತಸ್ಮೈ ಅಹಂ ದಾಸ್ಯಾಮಿ, ಮಗಳೇ ನಾನು ಅಂತಹವನಿಗೆ ನಿನ್ನನ್ನು ದಾನ ಮಾಡಿಕೊಡ್ತೇನೆ, ವಿವಾಹ ಮಾಡಿಕೊಡ್ತೇನೆ ಎಂಬುದಾಗಿ ಹೇಳ್ತಾನೆ. ಏಮೀತೇಷು ವರಂ ಭದ್ರೇ ತ್ವಮಿಚ್ಛಸಿ ಮಹಾವ್ರತಂ ತಂ ಕುಮಾರಂ ವೃಣೀಶ್ವಾದ್ಯ ತಸ್ಮೈ ದಾಸ್ಯಾಮ್ಯಹಂ ಶುಭೇ. ಹಿಂದೆ ಹೇಳುವಾಗ ಮುನಿಗಳು ಬಂದಿದ್ದರು, ಮುನಿಕುಮಾರಕರು ಬಂದಿದ್ದರು ಅಂತ ಹೇಳ್ತಾನೆ. ಈಗ ದೇವನ ಹೇಳುವಾಗ ತಂ ಕುಮಾರಂ ಅಂತ ಹೇಳ್ತಾನೆ. ಅದರಿಂದ ಯೌವನದಲ್ಲಿರುವ ಕುಮಾರರು ಯಾರಿದ್ದಾರೋ ಬಂದವರಲ್ಲಿ, ಮಹಾವ್ರತಧಾರಿಗಳು, ಅಂಥವರಲ್ಲಿ ಯಾರು ನಿನಗೆ ಆಗಬಹುದು ಅಂತ ಅವರನ್ನು ನೀನು ಸ್ವೀಕರಿಸು, ನಾನು ಅವರಿಗೆ ನಿನ್ನನ್ನು ವಿವಾಹ ಮಾಡಿ ಕನ್ಯಾದಾನ ಮಾಡಿ ನಾನು ಕೊಡ್ತೇನೆ ಎಂಬುದಾಗಿ ವರನ ಆಯ್ಕೆಯ ಸಂಪೂರ್ಣ ಹಕ್ಕನ್ನು ಮಗಳಾದಂತಹ ಸುವರ್ಚಲಾಳಿಗೆ ತಂದೆಯಾದ ದೇವಲ ನೀಡಿದ. ಇಷ್ಟು ವಿಷಯಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡಿಕೊಂಡ್ವಿ. ಮುಂದಿನ ತರಗತಿಗಳಲ್ಲಿ ಮುಂದಿನ ನೋಡೋಣ. ಹಿಂದಿನ ಎಲ್ಲ ಶ್ಲೋಕಗಳನ್ನು ಒಂದ್ಸಲ ಅವಲೋಕನ ಮಾಡಿಕೊಂಡು ಮುಂದಿನ ತರಗತಿಗೆ ಬರಬೇಕು ಅಂತ ಕೇಳಿಕೊಳ್ತಾ ಎಲ್ಲರಿಗೂ ಶುಭವಾಗಲಿ, ತರಗತಿಯನ್ನು ಮುಗಿಸೋಣ.